ನನಗೇನಪ್ಪ ಆಗಿದೆ, ನಾನೇ ಕಳ್ಳಿ ಸುಮ್ಸುಮ್ನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವಂತ ನನ್ನ ಗಂಡ ಇಂದು ನಮ್ಮಿಬ್ಬರನ್ನು ಚೆನ್ನಾಗಿ ಸಾಕೋದಕ್ಕೆ ಬಾಡಿಗೆ ಎತ್ತಿನಂತೆ ದುಡಿತಾ ಇರೋ ಆ ನನ್ನ ಮಗನ ಇನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವ ನೀನಿದ್ದಾಗ ನನಗೇನಪ್ಪ ಕಡಿಮೆಯಾಗಿದೆ, ನನಗೇನು ಕೊರತೆ ಆಗಿದೆ ಅಂತ ನಾನು ಕಣ್ಣೀರು ಹಾಕ್ಬೇಕು? ಚಿಕ್ಕದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ತಾಯಿಯ ಸ್ಥಾನವನ್ನು ತುಂಬಿದ್ದೀರಿ. ಎತ್ತ ಮಕ್ಕಳಂತೆ ನಮ್ಮನ್ನೆಲ್ಲ ಕಾಪಾಡಿ ನೀವು ನಿಜವಾಗಲು ನಮ್ಮನ್ನ ಹೆತ್ತ ತಾಯಿ ನೀವೇ. ಅತ್ತಿಗೆ ನಮ್ಮನ್ನ ಹೆತ್ತ ತಾಯಿ ನೀವೇ. ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಇಂತ ತಾಯಿಯನ್ನು ಪಡೆದ ನೀನು ಇವಳ ತಾಯಿತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನಲ್ಲಿದೆ ಸಿಂಹಶ, ನಿನ್ನಲ್ಲಿದೆ. ನನ್ನ ಜನ್ಮವಿರುವವರೆಗೂ ನಿಮಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅಣ್ಣ. ಇದು ಸತ್ಯ ಅಣ್ಣ, ಇದು ಸತ್ಯ.
ಆ ತಾಯಿ ಬನಶಂಕರಿ ನಿನ್ನೆಲ್ಲ ಸದಾ ಕಾಲ ಚೆನ್ನಾಗಿದ್ದೀನಿ. ಹಾ ಅತ್ತಿಗೆ, ನಿಮ್ಗೇನು ತಂದಿದ್ದೀನಂತ ಒಂದು ನಿಮಿಷ. ಹಾ ಅತ್ತಿಗೆ, ಇದು ನಿನಗೆ ಸೀರೆ, ಅಣ್ಣನಿಗೆ ಪಂಚ ಶರ್ಟ್ ತಂದಿದ್ದೇನೆ, ತೆಗೆದುಕೊಳ್ಳತ್ತಿದೆ. ಏನಪ್ಪ ಇದೆಲ್ಲ? ಅಲ್ಲ ಇದನ್ನೆಲ್ಲ ನೀನು ನೋಡತ್ತಿ ಅದನ್ನ? ಇದೇ ದುಡ್ಡನ್ನು ನೀನ ಶಾಲೆಯಲ್ಲಿ ಖರ್ಚು ಮಾಡೋದು ಬಿಟ್ಟು ನಮಗೆಲ್ಲ ಯಾಕಪ್ಪ ಹೊಸ ಬಟ್ಟೆಗಳು? ಅದು ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ಹಣ ಬಂತ, ಅದಕ್ಕೆ ಬರುವಾಗ ನಿಮಗೆ ಬಟ್ಟೆ ಬರೆ ತಂದಿದ್ದೇನೆ. ನೋಡು ಸಂಗಮೇಶ, ಹಳ್ಳೆಯಲ್ಲಿ ಹುಟ್ಟಿದ ಈ ರೈತನಿಗೆ ಯಾಕಪ್ಪ ಹೊಸ ಬಟ್ಟೆಗಳು? ಈ ರೈತನಿಗಾಗಿ ಹಳ್ಳೆಯಲ್ಲಿ ಹುಟ್ಟಿ ಹೊಟ್ಟ ಬಟ್ಟೆಯನ್ನು ಬಿಟ್ಟು ಹೊಟ್ಟೆಯನ್ನು ಕಟ್ಟಿ ಈ ಮಣ್ಣಿನಲ್ಲಿ ಮೇಟೆ ಹಿಡಿದು ದುಡಿಯುತ್ತಿರುವ ಈ ಮಣ್ಣಿನಿಗೆ ಯಾಕಪ್ಪ ಹೊಸ ಬಟ್ಟೆಗಳು? ಹೌದಪ್ಪ, ನೀನು ಸಿಟಿ ನಿಜ ಓದು ಅಂದಾಗ ನಿನಗೋಸ್ಕರ ನಿನಗಾಗಿ ಒಂದೆರಡು ಹೊಸ ಬಟ್ಟೆನ ನೀನೇ ತಗೊಳ್ಳೋದನ್ನು ಬಿಟ್ಟು ನಮಗೆ ಯಾಕಪ್ಪ ಸುಮ್ಮನೆ ಬಟ್ಟೆ ತರೋದಕ್ಕೆ ಹೋದೆ? ಇಷ್ಟು ವರ್ಷ ನೀವು ನನಗೆ ಯಾವುದೇ ಕಷ್ಟ ಬಾರದಂತೆ ಕಾಪಾಡಿ ನನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿದ್ರು ಅಷ್ಟೇ ಸರ್. ಯಾವ ಜನ್ಮದ ಋಣಾನು ಬಂದಾನೋ ಏನೋ, ಈ ಜನ್ಮದಲ್ಲಿ ನೀವು ನಮಗೆ ತಾಯಿಯಾಗಿ ಸಿಕ್ಕಿದ್ದು ನಮ್ಮ ಪುಣ್ಯತಿಗೆ ನಮ್ಮ ಪುಣ್ಯ. ಅಣ್ಣ ಅತ್ತಿಗೆ ಬಾ ಮೇಲಾರಿ ಬಾ ನೋಡು, ನಿನ್ನ ದಾರಿನೇ ಕಾಯ್ತಿದ್ದೆ, ಯಾರು ಬಂದಾರೆ ಅಂದು. ಹಾ ಸಂಗಮೇಶ್, ಯಾವಾಗ ಬಂದಿಯಪ್ಪ ನೀನು? ಚೆನ್ನಾಗಿದ್ದೀಯ ತಾನೆ? ನೀನು ಚೆನ್ನಾಗಿದ್ದೀಯ ತಾನೆ? ಹೌದು ಸಂಗಮೇಶ್. ಹಾ ಸಂಗಮೇಶ್, ನಿನ್ನ ಪರೀಕ್ಷೆ ಚೆನ್ನಾಗಿ ಆಯ್ತಾ? ನೀನು ತಾಲೂಕಿಗೆ ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲಂತ ಇಡೀ ಜಗತ್ತಿಗೆ ಮಾದರಿಯಾಗಿ ತೋರಿಸಬೇಕು. ಖಂಡಿತವಾಗಿ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನೆ ನಾ. ಇದು ಸತ್ಯ.